ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಮಾಹಿತಿ ಕೂಡ ಬಂದಿದ್ದಾವೆ ಈ ವರ್ಷ ನೀವು ಅಂದುಕೊಂಡಂತೆ ಆಗೋದಿಲ್ಲ ಸಾಕಷ್ಟು ಜನ ನೀಟ್ ಮುಖಾಂತರ ನಾನು ಡಾಕ್ಟರ್ ಆಗಬೇಕು ನನ್ನ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂಥವರಿಗೆ ಬಿಗ್ ಶಾಕಿಂಗ್ ಮಾಹಿತಿ ಕೂಡ ಬಂದಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಈ ವರ್ಷ ನಿಮಗೆ ಬಯಸಿದ ಕಾಲೇಜುಗಳಲ್ಲಿ ನೀವು ಹೊಂದಿಕೊಂಡಂಥ ಕಾಲೇಜುಗಳಲ್ಲಿ ಸೀಟ್ ಸಿಗೋದಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳ ಒಲವು ಬಂದ್ಬಿಟ್ಟು ಮುಂದಿನ ವರ್ಷ ನೆಕ್ಸ್ಟ್ ಇಯರ್ ಪರೀಕ್ಷೆ ಬರೆಯೋದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳ ಒಲವು ಕೂಡ ಬರ್ತಾ ಇದೆ ಏನಾಗಿದೆ ಅಂದರೆ ನಿಮಗೆ ಈ ಬಾರಿ ನಮಗೆ ಗೊತ್ತಿರೋಗೆ ನೀಟಲ್ಲಿ ಭಾರಿ ವಿವಾದ ಆಗಿದೆ ಕರ್ನಾಟಕದಲ್ಲೂ ಕೂಡ ವಿದ್ಯಾರ್ಥಿಗಳ ರೀತಿ ಪೋಷಕರ ಮೇಲೆ ಸಾಕಷ್ಟು ತೊಂದರೆ ಕೂಡ ಆಗಿದೆ ತಮ್ಮ ವೃತ್ತಿ ಜೀವನದ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀಳ್ಬೋದು ಹೇಳಿ ಆತಂಕದಲ್ಲಿದ್ದಾರೆ ಯಾಕೆ ಅಂದರೆ ಕಳೆದ ಬಾರಿ ಕಳೆದ ಬಾರದು ನೀ ಕಳೆದ ಬಾರಿ ನೀಟ್ ಹೋಲಿಸಿದ್ರೆ ಈ ಈವರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದಷ್ಟು ರ್ಯಾಂಕಿಂಗ್ ಬಂದ್ಬಿಟ್ಟು ಕುಸಿತ ಕಂಡಿದೆ ಕೆಳಗೆ ಇಳಿದಿದೆ ಇದರಿಂದ ಅವರಿಗೆ ಅಂದುಕೊಂಡಂತ ಹಾಗೆ ಪ್ರವೇಶ ಸಿಗೋದಿಲ್ಲ ಅಡ್ಮಿಷನ್ ಕೂಡ ಸಿಗೋದಿಲ್ಲ ವೈದ್ಯಕೀಯ ಪದವಿ ಗಳಿಸುವ ತಮ್ಮ ಕನಸನ್ನು ಕೂಡ ಈಡೇರಿಸ್ಕೋಬೇಕಾಗುತ್ತೆ ಅನಿವಾರ್ಯವಾಗಿ ಸಣ್ಣ ಪಟ್ಟಣದಲ್ಲಿರುವ ವೈದ್ಯಕೀಯ ರಾಜ್ಯಗಳನ್ನ ನೋಡಬೇಕಾಗಿರುತ್ತೆ ಅಂತ ಹೇಳಿ ಅಸಹಾಯಕತೆಗಳನ್ನು ತೋರಿಸ್ಕೊತಾ ಇದ್ದಾರೆ ಇದು ಸಮಸ್ಯೆ ಆಗಿದೆ ಹೇಗೆ ಅಂದರೆ ಈ ವರ್ಷ ನಿಮಗೆ ಗೊತ್ತಿರುವಾಗ ಏಳ್ನೂರ ಇಪ್ಪತ್ತು ಮಾರ್ಕ್ಸಿಗೆ ಏಳ್ನೂರ ಇಪ್ಪತ್ತು ನಿಟ್ಟಿಗೆ ಆರುನೂರ ನಲವತ್ತು ಅಂಕಗಳನ್ನು ಪಡೆದುಕೊಂಡಿದ್ದಾನೆ ವ್ಯಕ್ತಿ ಏಳ್ನೂರ ಇಪ್ಪತ್ತಕ್ಕೆ ಆರುನೂರ ನಲವತ್ತು ಪಡ್ಕೊಂಡಿದ್ದಾನೆ ಅವನ ರ್ಯಾಂಕಿಂಗ್ ಮೂವತ್ತೆಂಟು ಸಾವಿರ ಬಂದೈತೆ ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಕಂಪೇರ್ ಮಾಡಿದ್ರೆ ಹತ್ತು ಸಾವಿರ ರ್ಯಾಂಕಿಂಗ್ ಬರಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಈ ವರ್ಷ ಮೂವತ್ತೆಂಟು ಸಾವಿರ ರ್ಯಾಂಕಿಂಗ್ ಬಂದಿದೆ ಅದೇ ಕಳೆದ ವರ್ಷ ಆದರೆ ಹತ್ತು ಸಾವಿರ ರ್ಯಾಂಕಿಂಗ್ ಬರಬೇಕಾಗುತ್ತೆ ಈ ಬಗ್ಗೆ ಗೊಂದಲಮಯ ಆಗಿ ಈ ರೀತಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಇದರ ಬಗ್ಗೆ ಕೆಲವರು ಪ್ರತಿನಿಧಿಗಳು ಕೂಡ ಮಾತನಾಡಿದ್ದಾರೆ ಏರಿಳಿತ ಕಂಡಿದ್ದು ಈ ಬಾರಿ ಮುನ್ನೂರ ನಲವತ್ತರಷ್ಟು ಏರಿಳಿತ ಕಂಡಿದೆ ಇಂಥ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಸ್ನೇಹಿತನ ಅಂಕ ಐನೂರ ಎಂಬತ್ತೆರಡು ಅಂಕಗಳಿಸಿದ್ದಾನೆ ಇದು ಬೆಂಗಳೂರಿನಲ್ಲಿ ಖಾಸಗಿ ಅಥವಾ ಸರ್ಕಾರಿ ಕಾಲೇಜಿನಲ್ಲಿ ಪ್ರವೇಶ ಪಡಲು ಉತ್ತಮ ಅಂಕವಾಗಿದೆ ಆದರೆ ಈಗ ಅವನು ಸುಮ್ಮನೆ ಕೂತ್ಕೊಂಡು ನೆಕ್ಸ್ಟ್ ವರ್ಷ ಅನಿವ ಅನಿವಾರ ಅನಿವಾರ್ಯವಾಗಿ ನಿಟ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಗೊಂದಲಮಯ ವಾತಾವರಣ ಆಗಿದೆ ಇಲ್ಲಿ ಸಾಕಷ್ಟು ಜನ ಹೇಳಿದ್ದಾರೆ ನಾನು ಬೆಂಗಳೂರಲ್ಲಿ ಓದ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ರ್ಯಾಂಕಿಂಗ್ ಏರಿಳಿತ ಆಗಿದೆ ನಾನೀಗ ಎರಡನೇ ದರ್ಜೆಗೆ ಹೋಗಬೇಕು ಎರಡನೇ ಕಾಲೇಜಿಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಏಳ್ನೂರ ಇಪ್ಪತ್ತರಲ್ಲಿ ಐವತ್ತು ಮತ್ತು ಒಂದು ಪಾಯಿಂಟ್ ಮೂರು ಲಕ್ಷ ರ್ಯಾಂಕಿಂಗ್ ಗಳಿಸಿರುವ ಒತ್ತೊಬ್ಬ ವಿದ್ಯಾರ್ಥಿ ಕೂಡ ಈ ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಓದ್ತೀನಿ ಅಂತೇಳಿ ಕೇಳ್ತಾ ಇದ್ದಾರಂತೆ ಈ ರೀತಿ ಬರೋಬ್ಬರಿ ಈ ರೀತಿ ಏರಿಕೆ ಹೇಳಿಕೆ ಕಂಡಿರೋ ಕಾರಣ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಆತಂಕ ಆಗಿದೆ ಅವರು ಅಂದುಕೊಂಡ ಕೂಡ ಸಿಗ್ತಾ ಇಲ್ಲ ರ್ಯಾಂಕಿಂಗ್ನಲ್ಲಿ ಬಾರಿ ಕಸಿತ ಆಗಿದೆ ಏಳ್ನೂರ ಇಪ್ಪತ್ತಕ್ಕೆ ಆರುನೂರ ನಲವತ್ತು ತೆಗೆದನು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹತ್ತು ಸಾವಿರ ರ್ಯಾಂಕಿಂಗ್ ಇದ್ದರೆ ಈ ಬಾರಿ ಮೂವತ್ತೆಂಟು ಸಾವಿರ ರ್ಯಾಂಕಿಂಗ್ ಆಗಿದೆ ಈ ರೀತಿ ಏರಿಳಿಕೆ ಕಂಡಿದೆ ಈ ರೀತಿ ಪೋಷಕರಲ್ಲೂ ವಿದ್ಯಾರ್ಥಿಗಳಿಗೆ ಆತಂಕ ಆಗಿದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ನೆಕ್ಸ್ಟ್ ವರ್ಷ ಓದೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾ ಇದ್ದಾರೆ ಇದು ಇವತ್ತಿನ ಅಪ್ಡೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲೆಂಟ್